ಓಕೆ ಅಮರನಾಥ ಯಾತ್ರೆಯಲ್ಲಿ ಕನ್ನಡಿಗರು ಕೂಡ ಸಿಲುಕೊಂಡಿದ್ದಾರೆ ಹಾಗೆ ಹೆಲ್ಪ್ ಲೈನ್ ವಿಚಾರಕ್ಕೆ ಸಂಬಂಧಪಟ್ಟಂತ ಹೆಲ್ಪ್ ಲೈನ್ ಅನ್ನು ಕೂಡ ಈಗ ಬಿಡುಗಡೆ ಮಾಡಿರುವಂತದ್ದು ಯಾರೆಲ್ಲ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಯೂಸ್ ಆಗಲಿ ಸಹಾಯ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಹೆಲ್ಪ್ ಲೈನ್ ಅನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಹೆಲ್ಪ್ ಲೈನ್ ನಂಬರ್ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಈ ಹೆಲ್ಪ್ ಲೈನ್ ನಂಬರ್ ಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡುವಂತ ಕೆಲಸ ಕೂಡ ಆಗುತ್ತೆ ಅಮರನಾಥ ಯಾತ್ರೆಯಲ್ಲಿ ಯಾರೆಲ್ಲ ಸಿಲುಕೊಂಡಿದ್ದಾರೆ ಅವರಿಗೆ ಅನುಕೂಲ ಆಗಲಿ ಅವರು ಸಂಕಷ್ಟದಿಂದ ಹೊರಬರಲಿ ಅನ್ನುವಂತ ಕಾರಣಕ್ಕೆ ಹೆಲ್ಪ್ ಲೈನ್ ಅನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು ಹಾಗೆ ಯಾರೆಲ್ಲ ಯಾತ್ರಾರ್ಥಿಗಳಿದ್ರು ಅವರ ಕುಟುಂಬಸ್ಥರು ಬೇಕಿದ್ರೆ ಈ ನಂಬರ್ ಗಳಿಗೆ ಅವರು ಕೂಡ ಸಂಪರ್ಕ ಮಾಡಬಹುದು ಏನಾದರೂ ಅವರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ಇದ್ರೆ ಅವರನ್ನು ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ ಹೆಲ್ಪ್ ಲೈನ್ ಏನು ಬಿಡುಗಡೆ ಮಾಡಿದ್ದಾರೆ ಹೆಲ್ಪ್ ಲೈನ್ ರಾಜ್ಯ ಸರ್ಕಾರ ಈಗ ಬಿಡುಗಡೆ ಮಾಡಿರುವಂಥದ್ದು ಕನ್ನಡಿಗರು ಕೂಡ ಅಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಅದರಿಂದಾಗಿ ಇಲ್ಲಿನ ಕುಟುಂಬಸ್ಥರು ಈ ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿ ಅವರು ಅವರು ಅಂದರೆ ಕುಟುಂಬಸ್ಥರು ಎಲ್ಲಿ ನಾಪತ್ತೆಯಾಗಿದ್ದಾರೆ ಅಂದರೆ ತಪ್ಪಿ ಹೋಗಿದ್ದಾರೆ ಇವೆಲ್ಲವನ್ನು ಕೂಡ ಮಾಹಿತಿಯನ್ನು ಪಡೆದುಕೊಳ್ಬೋದು ಹಾಗೆ ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ಬೋದು ಇದರಿಂದಾಗಿ ತಮ್ಮವರನ್ನು ಅವರು ಸುರಕ್ಷಿತವಾಗಿದ್ದಾರಾ ಅಥವಾ ಏನಾದರೂ ಅಲ್ಲಿ ಸಿಲುಕೊಂಡಿದ್ದಾರಾ ಇವೆಲ್ಲವೂ ಕೂಡ ಮಾಹಿತಿಯನ್ನು ಪಡ್ಕೋಬಹುದು ಜೊತೆಗೆ ಏನು ಹೆಲ್ಪ್ ಲೈನ್ ಮೂಲಕ ನೀವು ಸರ್ಕಾರಕ್ಕೆ ಮಾಹಿತಿಯನ್ನು ಕೂಡ ಕೊಡಬಹುದು ಓಕೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಗಿರಿಧರ್ ಉಪಾಧ್ಯಾಯ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಈಗ ಆಗಬಾರ್ದಂತ ಅನಾಹುತ ಆಗಿದೆ ಈಗ ಮೆಗಾಸ್ಫೋಟ ಆಗಿದೆ ಹಲವರು ಸಿಲುಕೊಂಡಿದ್ದಾರೆ ಹಲವರು ಸಾವನ್ನಪ್ಪಿದ್ದಾರೆ ಏನು ಹೇಳ್ತೀರಿ ಸರ್ ಇದು ಪರಿಸ್ಥಿತಿ ಹೇಗಿದೆ ಅಂತ ಅಲ್ಲಿ ಅಮರನಾಥ್ ಯಾತ್ರೆಗೆ ಬರೋರು ಈ ಎಲ್ಲ ಕಷ್ಟ ಇದೆ ಅನ್ನೋದು ಗೊತ್ತಿದ್ಕೊಂಡೇ ಬರ್ತಾ ಇರ ಯಾಕಂದ್ರೆ ಕಾರಣ ಏನು ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಕೆಲಾಮಿಟಿ ಇದು ಇದು ನೈಸರ್ಗಿಕ ನಮ್ಮ ನಮಗೂ ಮತ್ತೆ ನೇಚರ್ನ ನಾವು ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ 2018 ನಾವು ಬಂದಾಗ ಕೂಡ ಇದೇ ರೀತಿ ಕ್ಲೌಡ್ ಬರ್ಸ್ಟ್ ಆಗಿ ಆ ಯಾತ್ರೆ ನಿಂತಿತ್ತು ಆ ಸಂದರ್ಭದಲ್ಲೂ ನೀವು ಹೌದು ನಾವು ಬಾಲ್ಟಾಲ್ ಅಲ್ಲಿ ಇದೀವಿ ಈಗ ಬೇಸ್ ಕ್ಯಾಂಪ್ ಅಲ್ಲಿ ಇದೀವಿ ಇಲ್ಲಿಂದ ನಾಳೆ ಬೆಳಗ್ಗೆ 4 ಗಂಟೆಗೆ ನಮ್ದು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋದು ಅಂತಿತ್ತು ಎಲ್ಲ ನಡ್ಕೊಂಡು 18 ಕಿಲೋಮೀಟರ್ ಮೇಲ್ಗಡೆ ಹೋಗೋದು ಅಂತ ನಮಗೆ ಸಾಧಾರಣ ನಾವಿಲ್ಲಿ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಬಂದ್ಬಿಟ್ಟು ಇಲ್ಲಿ ಟೆಂಟ್ ಮಾಡ್ಕೊಂಡಿದೀವಿ ನಮಗೆ ಒಂದು 5-6 ಗಂಟೆ ಹಂಗ ಸುದ್ದಿ ಬಂತು ಕ್ಲೌಡ್ ಬರ್ಸ್ಟ್ ಆಗಿದೆ ಈ ರೀತಿ ತುಂಬಾ ಜನ ಸಂದಿಗ್ಧಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ ಹೇಳಿ ಅದಾದ ನಂತರ ಗೊತ್ತಾಯ್ತು ಒಂದಿಷ್ಟು ಸಾವುಗಳು ಕೂಡ ಆಗಿದೆ ಅಂತ ಹೇಳಿ ಸದ್ಯಕ್ಕೇನು ತೊಂದರೆ ಇಲ್ಲ ಸಾವಿರಾರು ಜನ ಇಲ್ಲಿ ಬೇಸ್ ಕ್ಯಾಂಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ವಾಪಸ್ ಹೋಗೋರು ತಮ್ಮ ದರ್ಶನ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ ಆದ್ರೆ ನಾಳೆ ಮತ್ತು ಮುಂದೆ ಆಗುವಂತ ದರ್ಶನದ ಸ್ಥಗಿತಗೊಂಡಿರೋದ್ರಿಂದ ಆ ದಿನದ ಪರ್ಮಿಟ್ ಇರುವವರು ಈಗ ನಮ್ಗೆ ನಾಳೆ ಪರ್ಮಿಟ್ ಇತ್ತು ಪರ್ಮಿಟ್ ಇರೋರೇ ಬರ್ಬೇಕು ಆ ದಿನ ಇನ್ 4-5 ದಿನ ಪರ್ಮಿಟ್ ಇರೋರು ಈಗ ಶ್ರೀನಗರ ಉಳಿದಂತ ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಇರ್ತಕ್ಕಂತ ಬೇಸ್ ಕ್ಯಾಂಪ್ ಅಲ್ಲಿ ಹಾಕಿದ್ದಾರೆ ಬಹಳ ಒಳ್ಳೆ ವ್ಯವಸ್ಥೆಗಳಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಯಾತ್ರಿಗಳಿಗೆ ಆಗದಂತೆ ಈ ಬಾರಿ ಅಂತೂ ಒಂದ್ ದೊಡ್ಡ ಹಾಸ್ಪಿಟ್ಲೇ ಮಾಡಿದ್ದಾರೆ ಇಲ್ಲಿ ಟೆಂಪರರಿ ಹಾಸ್ಪಿಟಲ್ ಕಟ್ಟಿದ್ದಾರೆ ಎಷ್ಟು ಜನ ಇದ್ದಾರೆ ಸರ್ ಈಗ ನಿಮ್ಮ ಕ್ಯಾಂಪ್ ಅಲ್ಲಿ ಯಾತ್ರಾರ್ಥಿಗಳು ಯಾತ್ರಾರ್ಥಿಗಳು ನಾವು 16 ಜನ ಇಲ್ಲಿಂದ ಹೊರಟಿದೀವಿ ನಮ್ಗೆ ನಮ್ಮ ಪಕ್ಕದಕ್ಕೆ ಇದರಲ್ಲಿ 50 ಜನ ಮಂಡ್ಯ ರಾಮನಗರ ಈ ಕಡೆಯಿಂದ ಬಂದಂತ 50 ಜನ ದರ್ಶನ ಮುಗಿಸ್ಕೊಂಡು ಬಂದಿದ್ದಾರೆ ಕೆಲವರು ಅವರೆಲ್ಲ ಸೇಫ್ ಆಗಿದ್ದಾರೆ ಈಗ ನಾವು ಹೋಗಿ ಮಾತಾಡ್ಸ್ಕೊಂಡ್ಬಂದ್ವಿ ಸೇಫ್ ಆಗಿ ರೀಚ್ ಆಗಿದ್ದಾರೆ ಅನ್ನೋದು ಗೊತ್ತಾಯ್ತು ಯಾಕಂದ್ರೆ ಇದಾಗಿರೋದು 5:00 ಸಾಧಾರಣವಾಗಿ ದರ್ಶನ ಮುಗಿಸಿ ಜನ 12-1 ಗಂಟೆ 2 ಗಂಟೆ ಒಳಗೆ ಕೆಳಗಿಳಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಒಂದ್ 8-10 ಗಂಟೆ ಬೇಕಾಗುತ್ತೆ ಕೆಳಗಿಳಿಬೇಕಾದ್ರೆ ಆದ್ರಿಂದ ಯಾರು 12-1 ಗಂಟೆ 2 ಗಂಟೆ 3 ಗಂಟೆಗೆ ಹೊರಟ್ಬಿಟ್ಟಿದಾರೋ ಅವ್ರು ಯಾರಿಗೂ ತೊಂದರೆ ಆಗಿಲ್ಲ ಇದು ಗುಹೆ ಹತ್ರ ಆಗಿರೋದು ಅಂದ್ರೆ ಎಲ್ಲಿ ಅಮರನಾಥಿನ ಕೇವ್ಸ್ ಇದೆಯೋ ಅದ್ರ ಹತ್ರನೇ ಆಗಿರ್ತಕ್ಕಂತ ಕ್ಲೌಡ್ ಬರ್ಸ್ಟ್ ಇದು ಅಂದ್ರೆ 4 ಗಂಟೆ ಆಗುವಂತ ಮಳೆ 1/2 ಗಂಟೆಯಲ್ಲಾಗಿ ಧಾರಾಕಾರವಾದಂತ ಮಳೆ ನೀರು ಹೋಗ್ಲಿಕ್ಕೆ ಎಲ್ಲೂ ಜಾಗ ಇಲ್ದಾಗ ಟೆಂಟ್ ಗಿಂಟ್ ಎಲ್ಲ ಕೊಚ್ಚೋಗಿದೆ ಇಲ್ಲಿ ಲಂಗಾರ್ಸ್ ಅಂತ ಇರುತ್ತೆ ಒಂದು 50 ಇದೆ ಇಲ್ಲಿ ಬೇಸ್ ಕ್ಯಾಂಪ್ ಅಲ್ಲಿ ಆಗ್ಲಿ ಈ ಲಂಗಾರ್ ಅಲ್ಲಿ ಉಚಿತ ಊಟ ಕೊಡ್ತಾರೆ ಊಟ ಯಾವ ರೀತಿ ಅಂತ ಹೇಳಿದ್ರೆ ಕೇವಲ ಅನ್ನ ಸಾರು ಅನ್ನೋಂತ ಊಟ ಅಲ್ಲ ಒಂದು ಮದುವೆಯಲ್ಲಿ ಯಾವ ರೀತಿ ಒಂದು 50-60 ಐಟಂ ಮಾಡಿ ಸ್ವೀಟ್ ಎಲ್ಲ ಕೊಟ್ಟು ಊಟ ಕೊಡ್ತಾರೋ ಅದೇ ರೀತಿ ಉಚಿತವಾಗಿ ಕೊಡ್ತಾರೆ ಇಲ್ಲಿ ಭಾರತದ ಬೇರೆ ಬೇರೆ ಪ್ರದೇಶಗಳಿಂದ ಜನ ಇಲ್ಲಿ ಬಂದು 45 ದಿನಗಳ ಕಾಲ ಅಮರನಾಥ್ ಯಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಟೆಂಟ್ ಹಾಕೊಂಡು ಅವರೇ ಅಲ್ಲಿಂದ ಎಲ್ಲ ಸಾಮಾನು ಏನೆಲ್ಲ ಬೇಕೋ ಅದನ್ನೆಲ್ಲ ತಗೊಂಬಂದು ಬಹಳ ಉತ್ಕೃಷ್ಟವಾದಂತ ಆಹಾರ 45 ದಿನಕ್ಕೆ ಇಲ್ಲಿ ಸರ್ವ್ ಮಾಡ್ತಾರೆ ಜನರಿಗೆ ಸೇವೆ ಅಂತ ಹೇಳಿ ಆ ರೀತಿಯಾದಂತ 25-30 ಲಂಗಾರ್ ಇಲ್ಲೇ ಇದೆ ಬೇಸ್ ಕ್ಯಾಂಪ್ ಅಲ್ಲಿ ನಾವು ಈಗ ಅಲ್ಲೆಲ್ಲ ಊಟ ಮಾಡ್ಕೊಂಡು ಬಂದ್ವಿ ಈಗಷ್ಟೇ ಆದ್ರೆ ಜನಕ್ಕೆ ಒಂದು ಬೇಸರ ಇದೆ ಯಾಕಂದ್ರೆ
ಎರಡು ವರ್ಷ ಕಾಲ ಅಮರನಾಥ್ ಯಾತ್ರೆ ನಡೆದಿಲ್ಲ, ಎರಡು ವರ್ಷ ಆದ್ಮೇಲೆ ಈ ಬಾರಿ ನಡೀತಾ ಇದೆ. ನಾವೆಲ್ಲ ಬರ್ಬೇಕು, ನಮಗೂ ಅಷ್ಟೇ ತುಂಬಾ ಆಸೆ ಇತ್ತು ಎರಡು ವರ್ಷ ಬರ್ಲಿಕ್ಕಾಗ. ನಾನು 2016 ಇಸ್ವಿಯಿಂದ ಬರ್ತಾ ಇದೀವಿ ನಾವು ಅಮರನಾಥ್ ಯಾತ್ರೆಗೆ, ಪ್ರತಿ ವರ್ಷ ಬರ್ತೀವಿ ನಾವು ಅಮರನಾಥಿಗೆ. ಎರಡು ವರ್ಷ ಬರ್ಲಿಕ್ಕಾಗಿಲ್ಲ ಅನ್ನೋಂತ ಬೇಜಾರಿತ್ತು. ಈ ಬಾರಿ ಬಹಳ ಉತ್ಸಾಹದಿಂದ ಇದ್ವಿ, ಎಲ್ಲ ಹತ್ತಬೇಕು, 18 ಕಿಲೋಮೀಟರ್ ಹತ್ತಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗುವಂತ. ಈಗ ಏನು ಸರ್, ಈಗ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಈಗ ಸ್ಥಗಿತ ಮಾಡಿದ್ದಾರೆ, ಈ ಪರಿಸ್ಥಿತಿ ನೋಡಿದ್ರೆ ಇದು ಮುಂದುವರಿಬಹುದು ಅಂತ ತಿಳ್ಕೊಂಡಿದೀವಿ. ಅದು ಒಂದೆರಡು ದಿನದ್ದಲ್ಲ ಅನ್ನುವಂಥದ್ದು, ಯಾಕಂದ್ರೆ ಇಲ್ಲಿ ಮಿಲಿಟರಿ ಕಮಾಂಡರ್ಸ್ ಉಳಿದವರೆಲ್ಲ ಈಗಷ್ಟೇ ಇಲ್ಲಿ ಮೀಟಿಂಗ್ ನಡ್ಸ್ಕೊಂಡು ಹೋಗಿರೋಂಥದ್ದು ಕಾಣಿಸ್ತಿದೆ. ಈಗಷ್ಟೇ ಮಿಲಿಟರಿ ಮೇಲಾಧಿಕಾರಿಗಳು ಸುಮಾರು ಜನ ಇಲ್ಲಿ ಬಂದು ಸಿಚುವೇಶನ್ ಅನ್ನ ಏನಾಗಿದೆ ಅನ್ನೋದನ್ನ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದಾರೆ. ಒಟ್ಟಾರೆ ಜನರ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ, ಯಾಕಂದ್ರೆ ದೂರದ ಊರುಗಳಿಂದ ಆ ಕಡೆ ಕನ್ಯಾಕುಮಾರಿಯಿಂದ ಹಿಡಿದು ಎಲ್ಲ ಪ್ರದೇಶದಿಂದ ಭಾರತದಿಂದ ಇಲ್ಲಿಗೆ ಜನ ಬರೋದು ನಿಮ್ಗೆ ಗೊತ್ತಿದೆ. ಅಮರನಾಥ್ ಯಾತ್ರೆಗೆ ಅಷ್ಟು ದೂರದಿಂದ ಬಂದು ದೇವರ ಭೋಲೆನಾಥನ ದರ್ಶನ ಆಗಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಬೇಜಾರಿನ ಸಂಗತಿ. ಆದ್ರೆ ಯಾವ್ದು ನಮ್ಮ ಕೈಯಲ್ಲಿ ಇಲ್ಲ, ಪ್ರಕೃತಿಯ ವಿಕೋಪದ ಮುಂದೆ ನಾವ್ ಏನೂ ಅಲ್ಲ. ಪ್ರಕೃತಿ ಎದುರು ನಾವು ಬಹಳ ಒಂದು ಸಣ್ಣ ಕ್ರಿಮಿಗೆ ಸಮಾನ. ಧನ್ಯವಾದ ಸರ್, ಅದನ್ನೇ ತೋರಿಸ್ಕೊಡ್ತಾ ಇದೆ ಮತ್ತೆ ಮತ್ತೆ ಅಷ್ಟೇ ಸರ್. ಥ್ಯಾಂಕ್ ಯು. ಎಲ್ಲ ಸುಮಾರು ಜನ ಕನ್ನಡಿಗರು ಇದ್ದಾರೆ, 300-400 ಜನ ಇಲ್ಲೇ ನಾವು ನಡ್ಕೊಂಡು ಹೋಗೋವಾಗ್ಲೇ ನಮ್ಗೆ 100-150 ಜನ ಸಿಕ್ಕಿದ್ದಾರೆ ಕನ್ನಡಿಗರು, ಎಲ್ಲ ಸೇಫ್ ಆಗಿದ್ದಾರೆ ಸದ್ಯಕ್ಕಂತೂ. ಸರಿ ಸರ್, ಓಕೆ, ಧನ್ಯವಾದ.